ಇದ್ದೀರಾ ಸುವರ್ಣ ನಡ್ಕೊಂಡಿದ್ ರೀತಿ ನೋಡಿದ್ರೆ ನನ್ಗಷ್ಟೇ ಅಲ್ಲ ಎಲ್ಲರಿಗೂ ಅನ್ಸ್ತಿದೆ. ವಾಟ್ ಅ ಶೇಮ್. ಒಂದ್ ಹೆಣ್ಣಾಗಿ ನಿನಗೆ ಇನ್ನೊಂದು ಹೆಣ್ಣು ಬಗ್ಗೆ ರೆಸ್ಪೆಕ್ಟ್ ಇಲ್ಲ ಅಂತಂದ್ರೆ ದಟ್ಸ್ ರಿಯಲಿ ಸ್ಯಾಡ್. ಅಲ್ಲಿ ನನಗೆ ಪಾರು ಮರ್ಯಾದೆ ಕಾಪಾಡೋದು ಬಿಟ್ಟು ಬೇರೆ ಏನು ಇಂಪಾರ್ಟೆಂಟ್ ಆಗಿರಲಿಲ್ಲ, ಬೇರೆ ಏನು ಬೇಕಾಗೂ ಇರಲಿಲ್ಲ. ಡೆಫಿನೆಟ್ ಆಗಿ ಹೇಳ್ತೀನಿ, ಆ ನಿನ್ ಸ್ಟುಪಿಡ್ ಗೇಮ್ ನನಗೆ ಇಂಪಾರ್ಟೆಂಟ್ ಆಗಿರಲಿಲ್ಲ. ಯಾವ ಪಾರು ಬಗ್ಗೆ ಮಾತಾಡ್ತಿದ್ಯಾ? ನನ್ನ ಮರ್ಯಾದೆ ಕಾಪಾಡೋದಕ್ಕೋಸ್ಕರ ಎಲ್ಲ ಆರೋಪ ಅವಮಾನಗಳನ್ನ ತನ್ನ ತಲೆ ಮೇಲೆ ಹಾಕೊಂಡ್ಲಲ್ಲ, ಆ ಪಾರು ಬಗ್ಗೆನಾ? ಒಂದು ಮಾತು ನೆನಪಿಟ್ಕೋ ಬಿಂದ್ಯಾ, ನನ್ನ ಮರ್ಯಾದೆ ಕಾಪಾಡಿರೋ ಅವಳಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ ಆಗಿದ್ದೀನಿ. ಅವಳಿಗೋಸ್ಕರ ನಾನು ಏನ್ ಮಾಡಿದ್ರು ಕಡಿಮೆನೆ, ಅದು ಲೆಕ್ಕಕ್ಕೆ ಬರಲ್ಲ. ಅರ್ಥ ಆಯ್ತಾ? ಅರ್ಥ ಆಗಿಲ್ಲ ಅಂದ್ರೆ ಅರ್ಥ ಮಾಡ್ಕೋ. ಡ್ಯಾಡ್, ಸಾಯಂಕಾಲದ ಪ್ರೋಗ್ರಾಮ್ಗೆ ಬೇಗ ಬೇಗ ರೆಡಿ ಆಗಿ. ಆಲ್ ರೈಟ್, ಇದೆಲ್ಲ ಇಲ್ಲೇ ಮರ್ತುಬಿಡು, ಹೋಗು, ರೆಡಿ ಆಗು, ಹೊರಗಡೆ ಹೋಗೋಣ. ಪ್ರತಾಪ್, ನನಗೇನು ಬೇಕಾಗಿಲ್ಲ, ನಾನು ಯಾವ ಪ್ರೋಗ್ರಾಮ್ಗೂ ಬರ್ತಾ ಇಲ್ಲ. ತುಂಬಾ ವಿಚಿತ್ರವಾಗಿ ಬಿಹೇವ್ ಮಾಡ್ತಿದ್ಯಾ ಬಿಂದ್ಯಾ. ನಾನು ಇಷ್ಟೊತ್ತು ಬಿಡ್ಸ್ ಹೇಳಿದ್ದೀನಿ, ನಿನಗೆ ಇನ್ನೂ ಅರ್ಥ ಆಗಿಲ್ವಾ? ನಿನಗೇನು ಅನ್ಸುದ್ಯೋ ನೀನ್ ಮಾಡ್ದೆ, ಈಗ ನನಗೇನು ಅನ್ಸುತ್ತೋ ನಾನು ಮಾಡ್ತೀನಿ. ಅರ್ಥ ಆಯ್ತಾ? ನನಗ್ ಬರೋದಕ್ಕೆ ಇಷ್ಟ ಇಲ್ಲ, ನಾನು ಬರಲ್ಲ. ನಿನಗ್ ಹೋಗ್ಬೇಕು ಅನ್ಸಿದ್ರೆ ನೀನ್ ಹೋಗು. ಅಪ್ಪ ಅವ್ರ ಜೊತೆ ಸೇರ್ಕೊಂಡು ಚೆನ್ನಾಗಿ ಹಬ್ಬ ಮಾಡು, ಹೋಗು. ಸರಿ, ನಿನಗೆ ಏನು ಅನ್ಸುತ್ತೋ ಅದು ಮಾಡು. ಡೂ ವಾಟ್ ಎವರ್ ಯು ವಾಂಟ್. ಥ್ಯಾಂಕ್ ಯು ಸೋ ಮಚ್ ರಾಜನ್. ಸಡನ್ನಾಗಿ ಕರೆದ್ರು ನನ್ನ ಮಾತಿಗೆ ಬೆಲೆ ಕೊಟ್ಟು ಬಂದಿದೀಯಾ. ಇಷ್ಟೊಳ್ಳೆ ಅವಕಾಶನ ನಾನು ಮಿಸ್ ಮಾಡ್ಕೋತೀನ? ಓಕೆ, ಯು ಹ್ಯಾವ್ ಎ ಸೀಟ್, ನಾನು ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊ ಬರ್ತೀನಿ. ಶೋ. ಏನ್ ಮಾಡ್ತಿದ್ಯಾ? ಏನಿಲ್ಲ, ಹೀಗೆ ಫೋಟೋ ನೋಡ್ತಾ ಇದ್ದೆ. ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿದೆಯಾ? ಎಸ್, ಆಕ್ಚುಲಿ ಆ ಹುಡುಗಿನ ನಿಮ್ಮ ತಮ್ಮನ ಮನೇಲಿ ನೋಡಿದಾಗ ಅವಳೇ ಪ್ರತಾಪ್ ಹೆಂಡತಿ ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ಅವರಿಬ್ಬರು ಬಿಹೇವಿಯರ್ ಅದೇ ಥರ ಇತ್ತು. ಆದರೆ ಅಲ್ಲೇನೋ ಬೇರೆ ಥರನೇ. ಆ್ಯಕ್ಚುಲಿ ಹೇಳಬೇಕಂದ್ರೆ ಈ ಹುಡುಗಿನೇ ಪ್ರತಾಪ್ ಹೆಂಡತಿ ಆಗಬೇಕಿತ್ತು. ಈಗಲೂ ಹಾಗೇ ಇದೆ, ಪ್ರತಾಪ್ ಇವಳನ್ನೇ ಮದುವೆ ಆಗ್ತಾನೆ.
ಆದ್ರೆ ಆ ಹುಡುಗಿ ಇದಳಲ್ಲ ಏನು ಅವಳ ಹೆಸರು ಪಾರು ಹಾ ಪಾರು ಸದ್ಯಕ್ಕೆ ಪ್ರತಾಪ್ ಹೆಂಟಿ ಈಗ ಅವಳೆ ಸದ್ಯದಲ್ಲೇ ಇವರಿಬ್ಬರಿಗೆ ಡೈವರ್ಸ್ ಆಗ್ತಿದೆ ಈ ಸ್ಟೋರಿ ಸ್ವಲ್ಪ ವಿಚಿತ್ರವಾಗಿದೆ ಅಲ್ವಾ ಅವಳಿಗೂ ಪ್ರತಾಪ್ಗೂ ಚಿಕ್ಕ ವಯಸ್ಸಲ್ಲೇ ಮದುವೆ ಆಗಿ ಬಿಡು ಅದೊಂದು ದೊಡ್ಡ ಕತೆ ಅದನ್ನ ಆಮೇಲೆ ಹೇಳ್ತೀನಿ ನಿನ್ನ ರಾಣ ಸರ್ ಗೊತ್ತಿರಬೇಕಲ್ವಾ ಆಫ್ ಕೋರ್ಸ್ ಅವರು ಯಾರಿಗೆ ಗೊತ್ತಿಲ್ಲ ದೊಡ್ಡ ಬಿಸಿನೆಸ್ ಮ್ಯಾಗ್ನೆಟ್ ತಾನೆ ಗೊತ್ತು ಏನು ಹೇಳು ಹಾ ಅವರೇ ಅವರ ಮಗಳೆ ಬಿಂದ್ಯಾ ಈಗ ಪ್ರತಾಪ್ ಮತ್ತೆ ಬಿಂದ್ಯಾ ಒಬ್ಬರನ್ನೊಬ್ಬರು ಪ್ರೀತಿಸ್ತಾ ಇದ್ದಾರೆ ಈ ಪಾರು ಜೊತೆ ಪ್ರತಾಪ್ಗೆ ಡಿವೋರ್ಸ್ ಆದ್ಮೇಲೆ ಅವರಿಬ್ಬರು ಮದುವೆ ಆಗೋ ಪ್ಲಾನ್ಸ್ ಇದೆ ನಾವು ಬಲವಂತವಾಗಿ ಪಾರುನ ಮನೆಯಿಂದ ಕಳಿಸಕಾಗಲ್ವಲ್ಲ ಅದಕ್ಕೆ ಅವಳ ಗೌಳೆ ಮನೆ ಬಿಟ್ಟು ಹೋಗುವಾಗೆ ಸಿಚುಯೇಷನ್ ಕ್ರಿಯೇಟ್ ಮಾಡಿದೀವಿ ನನಗೆ ಅನ್ಸುತ್ತೆ ಜನಗಳ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೋಬಾರದು ಏನು ಹಾಗಂದ್ರೆ ಹಾಗಂದ್ರೆ ವೆರಿ ಸಿಂಪಲ್ ನಾನೇನಾದರೂ ಪ್ರತಾಪ್ ಆಗಿದ್ದಿದ್ರೆ ಆ ಹುಡುಗಿಗೆ ಟಾಟಾ ಬೈ ಬೈ ಹೇಳಿ ಊರಲ್ಲೇ ಬಿಟ್ಟು ಬರ್ತಿದ್ದೆ ಹಾಂ ಹಾಗೇನೆ ನಾನು ನಿನ್ನ ಜಾಗದಲ್ಲಿ ಇದ್ದಿದ್ರೂ ಕೂಡ ಸುಭಾಷ್ಗೆ ಡಿವೋರ್ಸ್ ಕೊಟ್ಟು ನನ್ನ ಜೀವನದಲ್ಲಿ ನಾನು ಹೇಗೆ ಮೇಲ್ ಬರಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ ಕನಿಕಾ ನಾವು ಲೈಫಲ್ಲಿ ತುಂಬ ಒಳ್ಳೆತನ ಪೊಲೈಟ್ನೆಸ್ ಇದೆಲ್ಲ ತೋರಿಸಿ ಏನು ಪ್ರಯೋಜನ ನಾವು ಖುಷಿಯಾಗಿರಲ್ಲ ನಮ್ಮ ಸುತ್ತಮುತ್ತ ಇರೋರು ಖುಷಿಯಾಗಿರಲ್ಲ ಯಾವ ಸಂಬಂಧದಲ್ಲಿ ಪ್ರೀತಿ ಇರೋದಿಲ್ವೋ ಆ ಸಂಬಂಧ ಕಟ್ಕೊಂಡು ಕಷ್ಟಪಡೋದು ಯಾಕೆ ಬಣ್ಣದ ಹಬ್ಬ ನನ್ನ ಬದುಕಲ್ಲಿ ಯಾವ ಹೊಸ ಬಣ್ಣನ ಹೊತ್ಕೊಂಡು ಬರುತ್ತೋ ನನಗೆ ಗೊತ್ತಿಲ್ಲ ನಾನು ಪ್ರೀತಿಸಿದ ನನ್ನ ಗಂಡನ ಮನೆಯಲ್ಲಿ ಇದು ನನ್ನ ಮೊದಲನೇ ಬಣ್ಣದ ಹಬ್ಬ ಬಹುಶಃ ಕನಿಕಕ್ಕ ಹೇಳಿದ ಹಾಗೆ ಕೊನೆ ಹಬ್ಬನೂ ಆಗ್ಬೋದು ಏನೇ ಆಗಲಿ ನನ್ನ ಪ್ರಾರ್ಥನೆ ಒಂದೇ ಇವತ್ತು ಹೋಳಿ ದಹನದಲ್ಲಿ ಈ ಮನೆ ಎಲ್ಲ ಸಂಕಟ ನೋವು ಸಮಸ್ಯೆಗಳು ಉರಿದು ಬೂದಿಯಾಗಿ ಹೋಗಲಿ ಈ ಮನೆಯಲ್ಲಿ ಯಾವತ್ತೂ ನಗು ಸಂತೋಷ ತುಂಬಿರಲಿ ವಾವ್ ಸೂಪರ್ ರಂಗೋಲಿ ತುಂಬಾ ಚೆನ್ನಾಗಿ ಬಿಡಿಸಿದ್ಯಾ ಪಾರು ನಿಜ ಹೇಳ್ತೀನಿ ಪಾರು ಈ ಮನೆಯಲ್ಲಿ ನಾನು ಇಂಥ ಸಂಭ್ರಮಗಳನ್ನೆಲ್ಲ ನೋಡೇ ಇರಲಿಲ್ಲ ನೋಡಕ್ಕೆ ಎಷ್ಟು ಚೆನ್ನಾಗಿರುತ್ತಲ್ವಾ ಇದೆಲ್ಲ ಪಾರು ಈ ಥರ ಸಂಭ್ರಮಗಳನ್ನೆಲ್ಲ ನಡಿಬೇಕು ಅಂದರೆ ಇದಕ್ಕೆ ಅಂತ ಟೈಮ್ ಕೊಡೋದಕ್ಕೆ ವ್ಯಕ್ತಿಗಳಿರಬೇಕು ಇದ್ರ ಬಗ್ಗೆ ಅಭಿರುಚಿ ಇರಬೇಕು ಅಂಥ ಹೆಂಗಸರು ಮನೇಲಿ ಇದ್ದಾಗಲೇ ಆ ಮನೆಗೆ ಇಂಥ ಅದೃಷ್ಟ ಸಿಗೋದು ನಿಜ ಹೇಳ್ತೀನಿ ಇವತ್ತು ಈ ಹಬ್ಬದಲ್ಲಿ ಈ ಮನೆಗೆ ಇಂಥ ಅದೃಷ್ಟ ಸಿಕ್ಕಿದೆ ನೋಡಿ ನನಗೂ ಅದೃಷ್ಟ ಇವತ್ತು ಸಿಕ್ಕಿದೆ ಅನ್ಸುತ್ತೆ ಸುಭಾಷಣ್ಣ ಪಾರು ನೀನು ಹಾಕಿರೋ ಈ ರಂಗೋಲಿ ನೋಡಿ ನನಗನ್ನಿಸ್ತು ಯಾರು ಇನ್ನೊಬ್ಬರು ಬದುಕಿನಲ್ಲಿ ನಿಜವಾದ ಬಣ್ಣಗಳು ತರೋದಕ್ಕೆ ಸಾಧ್ಯನೋ ಅವರು ಮಾತ್ರ
ಇಂಥ ಒಳ್ಳೆ ರಂಗೋಲಿ ಬಿಡಿಸೋದಕ್ಕೆ ಸಾಧ್ಯ. ಪ್ರತಾಪ್ ಮತ್ತು ಆರ್ಯನ್ ಬದುಕು ಬಣ್ಣ ಬಣ್ಣವಾಗಿರಬೇಕು ಅಂದರೆ ಅದು ನಿನ್ನಿಂದ ಮಾತ್ರ ಸಾಧ್ಯ ಪಾರು. ಆ ಪಾರು ನೋಡಿದ್ರೆ ಆರ್ಯನ್ ಜೀವನದಲ್ಲಿ ಪ್ರತಾಪ್ ಜೀವನದಲ್ಲಿ ಬಣ್ಣ ಹರಿಸ್ಕೊಂಡು ಅವ್ರನ್ನ ಖುಷಿಯಾಗಿಟ್ಟಿದ್ದಾಳೆ. ಆದರೆ ನೀನು ನೀನು ಅವನ ಜೊತೆ ಚಿಕ್ಕ ಪುಟ್ಟ ವಿಷಯಕ್ಕೂ ಗಲಾಟೆ ಮಾಡಿಕೊಂಡು ಮುಖ ಚಿಕ್ಕದ್ ಮಾಡ್ಕೊಂಡು ಓಡಾಡ್ತಿದ್ಯ. ಎಲ್ಲನೂ ಗುರುಗಳಿಂದ ಕಲಿಯೋಕ್ಕಾಗಲ್ಲ, ಸ್ನೇಹಿತರಿಂದನೂ ಕಲಿಯೋಕ್ಕಾಗಲ್ಲ, ಆದರೆ ಶತ್ರುಗಳಿಂದ ಕಲಿಯೋದು ತುಂಬ ಇದೆ ಬಿಂದ್ಯ. ಪಾರನ್ನ ಸರಿಯಾಗಿ ನೋಡಿದ್ಯಾ? ಅವಳನ್ನ ನೋಡಿ ಕಲಿಯೋದು ಏನಿದೆ ಕನಿಕಾ? ಇದ್ರಲ್ಲಿ ನನ್ನ ತಪ್ಪೇನಿದೆ? ತಪ್ಪೆಲ್ಲ ನಿಮ್ಮ ತಮ್ಮಂದೆ. ನಾನು ನನ್ನ ಕಡೆಯಿಂದ ಏನೇನೆಲ್ಲ ಮಾಡ್ಬೋದೋ ಆ ಪ್ರಯತ್ನ ಎಲ್ಲ ಮಾಡ್ತಾನೆ ಇದ್ದೀನಿ. ಇನ್ಫ್ಯಾಕ್ಟ್ ನಾನು ನನ್ನ ಮನೆ, ಅಂತಸ್ತು, ಪ್ರತಿಷ್ಠೆ ಇದೆಲ್ಲ ಮರೆತು ಈ ಮೂರು ಕಾಸಿನ ಹುಡುಗಿ ಮುಂದೆ ಕಾಂಪಿಟೇಷನ್ ಮಾಡ್ತಾ ಇದ್ದೀನಿ. ನೆನೆಸ್ಕೊಂಡ್ರೆ ಇಷ್ಟೆಲ್ಲ ಮಾಡ್ತಾ ಇರೋದು ನಾನೇನಾ ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ. ಆದರೆ ನಿಮ್ಮ ತಮ್ಮ ನನ್ನನ್ನು ಬಿಟ್ಬಿಟ್ಟು ಆ ಹಳ್ಳಿ ಹುಡುಗಿಯಿಂದ ಬಿದ್ದಿದ್ದಾನೆ. ಅಟ್ಲೀಸ್ಟ್ ಇಂಥ ಟೈಮಲ್ಲಾದರೂ ನನ್ನ ಪರವಾಗಿ ಇರಬೇಕು ಅಂತ ಅವನಿಗೆ ಗೊತ್ತಾಗಲ್ವಾ? ನನ್ನ ಕಾಲಿಗೆ ಇಷ್ಟು ನೋವಾಗಿದ್ರು ನಾನು ಮ್ಯಾಚ್ ಆಡಿದೆ. ಯಾಕೆ? ಯಾಕಂದ್ರೆ ನಾನು ಸೋಲ್ಬಾರ್ದು, ಪಾರು ಗೆಲ್ಲಬಾರ್ದು ಅಂತ. ನಾವಿಬ್ರು ಆಡೋದನ್ನ ನೋಡಿ ಅವಳು ದೂರ ನಿಂತ್ಕೊಂಡು ಸಂಕಟ ಪಡಬೇಕು ಅಂತ. ಆದ್ರೆ ಕೊನೆಗೇನಾಯ್ತು? ಸೋತಿದ್ ನಾನ ಅವಳ? ಇವತ್ ನೋಡು, ಆ ಬಿಂದಿಯ ನಿನ್ನ ಮೇಲೆ ಗೆದ್ರು ಕಡೆಗೆ ಅವಳೇ ಸೋಲ್ಬೇಕಾಯ್ತು. ಅದ್ರ ಬಗ್ಗೆ ನಿನಗೇನು ಅನಿಸ್ತಿದೆ ಪಾರು? ನಿಮಗೆ ಚೆನ್ನಾಗಿ ಗೊತ್ತಿದೆ ಸುಭಾಷಣ, ಇವತ್ತು ಅವ್ರು ಏನೇ ಮಾಡಿರ್ಬೋದು ಆದರೆ ಅದನ್ನ ಮನುಷ್ಯತ್ವದಿಂದ ಯೋಚನೆ ಮಾಡಿ ಮಾತ್ರ ಮಾಡಿದ್ದಾರೆ. ಅವ್ರು ಏನೇ ಮಾಡಿದ್ರು ಅವ್ರಿಗೆ ಬೇರೆ ದಾರಿ ಇಲ್ಲದೆ ಹೆಲ್ಪ್ಲೆಸ್ ಆಗಿ ಮಾಡಿದ್ದಾರೆ. ಅದನ್ನ ಅವ್ರ ಡ್ಯೂಟಿ ಅನ್ಕೊಂಡು ಮಾಡಿದ್ದಾರೆ, ಅದ್ ಬಿಟ್ರೆ ಬೇರೆ ಇನ್ನೇನು ಇಲ್ಲ. ಯಾಕಂದ್ರೆ ನಿಮಗೆ ಗೊತ್ತು, ಅವ್ರ ಪ್ರೀತಿಸ್ತಾ ಇರೋದು ಬಿಂದಿಯನ್ ಮಾತ್ರ. ಒಂದೊಂದ್ಸಲ ಅಂತೂ ಪ್ರತಾಪ್ ನನ್ನನ್ನು ಪ್ರೀತಿಸ್ತಾನೆ ಇಲ್ಲ ಅನ್ಸತ್ತೆ. ಅವನು ಆ ಪಾರುನೇ ಪ್ರೀತಿಸೋದಕ್ಕೆ ಶುರು ಮಾಡಿದ್ದಾನೆ. ಮೇ ಬಿ ಅವನು ಅದನ್ನ ನನ್ನ ಹತ್ರ ನೇರವಾಗಿ ಹೇಳ್ಕೊಳಕ್ ಆಗ್ತಾ ಇಲ್ಲ. ಬಿಂದಿಯ, ನಿಂಗೇನಾದ್ರು ತಲೆಗಿಲೆ ಕೆಟ್ಟಿದ್ಯಾ? ಇದು ಯಾವ ಥರ ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ಯಾ? ನಿಂಗೆ ಗೊತ್ತಿದೆಯೋ ಇಲ್ವೋ, ಮನುಷ್ಯ ಹೇಗೆ ಯೋಚಿಸ್ತಾನೋ ಅವನಿಗೆ ಅದೇ ನಿಜ ಅನ್ನಿಸ್ತಾ ಹೋಗುತ್ತೆ. ಅದನ್ನೇ ನಂಬ್ತಾನೆ, ಕೊನೆಗೆ ಹಾಗೆ ಆಗುತ್ತೆ. ನೀನೇನಾದರೂ ಹೀಗೆ ಯೋಚಿಸ್ತಾ ಪ್ರತಾಪ್ ನಿನ್ನ ಪ್ರೀತಿಸ್ತಾ ಇಲ್ಲ, ನಿನ್ನಿಂದ ದೂರ ಹೋಗ್ತಾನೆ, ಆ ಪಾರುನೇ ಪ್ರೀತಿಸ್ತಿದ್ದಾನೆ ಅನ್ಕೊಂಡ್ರೆ ಕೊನೆಗೆ ಅದೇ ನಿಜ ಆಗುತ್ತೆ. ಪ್ರತಾಪ್ ನಿನ್ನಿಂದ ದೂರ ಹೋಗ್ತಾನೆ, ಕೊನೆಗೆ ಅವನ್ನ ನೀನು ಕಳ್ಕೊಳ್ತೀಯ. ಕಳ್ಕೊಳ್ಳೋಕೆ ರೆಡಿ ಇದೆಯಾ? ಅದಾಗಬೇಕಾ? ನಾನೇನು ಮಾಡಲಿ, ಕನಿಕಾ? ನಾನು ಅವನನ್ನ ಎಷ್ಟು ಪ್ರೀತಿಸ್ತೀನಿ ಅಂದರೆ ಪ್ರತಿ ಕ್ಷಣನೂ ನಾನು ಅವನ ಜೊತೆ ಇರಬೇಕು ಅಂತ ಆಸೆ ಪಡ್ತೀನಿ. ಆದರೆ ಅವನು ಪಾರು ಜೊತೆ ಇರ್ತಾನೆ, ಅವಳು ಎಲ್ಲ ಮಾತನ್ನು ಕೇಳ್ತಾನೆ, ಅವಳ ಹತ್ರ ಎಲ್ಲ ವಿಷಯನೂ ಹೇಳ್ಕೊಳ್ತಾನೆ. ಅವನು ಈ ರೀತಿ ಎಲ್ಲ ನಡ್ಕೊಳ್ತಾ ಇದ್ರೆ ಇದರ ಅರ್ಥ ಏನು? ಪ್ರೀತಿಯ ಸವಾರಿ ಅಂಬಾರಿ. ಅವ್ರು ನನ್ನ ಜೊತೆ ನಡ್ಕೊಳ್ಳೋ ರೀತಿ ನೋಡಿ ಅವ್ರಿಗೆ ನನ್ನ ಮೇಲೆ ಪ್ರೀತಿ ಇದೆ ಅಂತ ನೀವೇನಾದರೂ ಅಂದ್ಕೊಂಡ್ರೆ ಅದು ಸುಳ್ಳು ಸುಭಾಷಣ್ಣ. ಈಗ ನಡೀತಿರೋ ನಮ್ಮ ಈ ಚಾಲೆಂಜಲ್ಲಿ ಬಿಂದಿಯ ಗೆಲ್ಲಿ ಅಥವಾ ಸೋಲ್ಲಿ, ಅದರಿಂದ ನನಗೇನಾಗಬೇಕು?
ನನ್ನ ಆಸೆ ಇಷ್ಟೇ ಸುಭಾಷಣ್ಣ. ಅವರ ಮುಂದೆ ಬಿಂದಿಯ ನಿಜವಾದ ರೂಪ ಏನು ಅಂತ ಬಯಲಾಗಬೇಕು. ಒಳ್ಳೆದ ಯಾವುದು ಕೆಟ್ಟದ ಯಾವುದು ಅಂತ ಅವರಿಗೆ ಗೊತ್ತಾಗಬೇಕು. ಬಿಂದಿಯ ಆರ್ಯನಿಗಾಗಲಿ ಅಥವಾ ಇವ್ರಿಗಾಗಲಿ ಯಾರಿಗೇ ಆದರೂ ಅವಳು ತಕ್ಕವಳಲ್ಲ ಸುಭಾಷಣ್ಣ. ನನಗೆ ಗೊತ್ತು ಪಾರು, ಏನು ಮಾಡಲಿ, ಪ್ರತಾಪಕ್ಕೆ ಗೊತ್ತಾಗ್ತಿಲ್ವಲ್ಲ. ಬಿಂದಿಯ ಬೇರೆಯವ್ರನ್ನಿರಲಿ, ಇವ್ರನ್ನ ಕೂಡ ಮನಸ್ಫೂರ್ತಿಯಾಗಿ ಪ್ರೀತಿಸೋಳಲ್ಲ. ಅವಳೊಳಗೆ ಅವ್ರನ್ನ ಪಡಿಬೇಕು ಅನ್ನೋ ಹಠ ಇದೆ ಹೊರತು ಬೇರೆ ಇನ್ನೇನೂ ಇಲ್ಲ. ಒಂದು ಸಲ ಅವಳು ಅವ್ರನ್ನ ಅವಳ ಕಡೆ ಎಳ್ಕೊಂಡ್ಬಿಟ್ಲು ಅಂದರೆ ಅವ್ರಿಗಾಗಲಿ, ಅವ್ರ ಭಾವನೆಗಳಿಗಾಗಲಿ, ಅವ್ರ ವ್ಯಕ್ತಿತ್ವಕ್ಕಾಗಲಿ ಯಾವುದಕ್ಕೂ ಬೆಲೆ ಇರಲ್ಲ ಅಣ್ಣ. ಕರೆಕ್ಟಾಗಿ ನೋಡಿದ್ರೆ ಈಗಲೇ ಏನೂ ಇಲ್ಲ ಅನ್ನಿಸ್ತಾ ಇದೆ. ಅವಳು ಆಡೋ ಆ ನಾಟಕ, ಬೂಟಾಟಿಕೆ ಮಾತು, ಇದನ್ನೆಲ್ಲ ಪ್ರತಾಪ್ ಅದು ಹೇಗೆ ನಂಬ್ತಾನೋ ನಿಜವಾಗ್ಲೂ ನಂಗೆ ಆಶ್ಚರ್ಯ ಆಗ್ತಿದೆ. ನನಗೆ ತುಂಬ ಹೆದರಿಕೆ ಆಗ್ತಿದೆ ಸುಭಾಷಣ್ಣ. ಎಲ್ಲಿ ನಾನು ಅನುಭವಿಸ್ತಿರೋ ನೋವನ್ನೇ ಅವರು ಅನುಭವಿಸ್ಬೇಕಾಗತ್ತೋ ಅಂತ. ಮುಂದೊಂದು ದಿವಸ ನನ್ನ ಮೇಲೆ ಪ್ರೀತಿ ಹುಟ್ಟಿದ್ರು ಆಗ ತುಂಬ ಲೇಟ್ ಆಗಿರುತ್ತೆ. ಈಗ ನಾನೇನು ಅನುಭವಿಸ್ತಿದ್ದೀನೋ ಅವರು ಅದನ್ನೇ ಅನುಭವಿಸ್ಬೇಕಾಗತ್ತೆ. ನಾನು ಯಾರನ್ನು ಪ್ರೀತಿಸ್ತೀನೋ ಅವ್ರನ್ನ ಪಡಿಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರು ಚೆನ್ನಾಗಿರ್ಬೇಕು ಅಂತ ಆಸೆ ಪಡ್ತೀನಿ. ಬಿಂದಿಯ ನಿಜವಾಗ್ಲೂ ಇವ್ರನ್ನ ಪ್ರೀತಿಸ್ತಾ ಇದ್ದಿದ್ರೆ ನನಗೆ ಅವಳು ಮುಖವಾಡ ಕಳಚೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಈಗೇನಾಗಿದೆ ಅಂದರೆ ನಾನು ಅವ್ರ ಹತ್ರ ಇದ್ರು ಅವರಿಂದ ದೂರ ಆಗಿ ಬದುಕೋ ಅನಿವಾರ್ಯತೆ ಬಂದಿದೆ. ಪ್ರೀತಿಯ ಸವಾರಿ ಅಂಬಾರಿ. ನೀನ್ ದೂರ ಆಗ್ಬೇಡ, ಯಾವುದೇ ಕಾರಣಕ್ಕೂ ನೀನ್ ದೂರ ಆಗ್ಬೇಡ ಬಿಂದ್ಯ. ಒಂದ್ ವಿಷಯ ತಿಳ್ಕೊ, ಪ್ರತಾಪ್ನ ನೀನ್ ಹತ್ರದಲ್ಲಿ ಇಟ್ಕೊಳ್ಳೋದಕ್ಕೆ ನಿಂಗ್ ಎಲ್ಲಾ ರೈಟ್ಸು ಇದೆ. ಒಂದ್ಸಲ ನಿನ್ನ ನೀನ್ ನೋಡ್ಕೊ, ಯು ಆರ್ ಇಂಟೆಲಿಜೆಂಟ್, ನೋಡೋದಕ್ಕೂ ಚೆನ್ನಾಗಿದ್ಯಾ. ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರತಾಪ್ನ ನೀನು ತುಂಬಾ ವರ್ಷದಿಂದ ಹತ್ರದಿಂದ ನೋಡಿದ್ಯಾ, ಅದನ್ನೆಲ್ಲ ಯೂಸ್ ಮಾಡ್ಕೋ ಬಿಂದ್ಯಾ. ಅದಕ್ಕೆ ತಕ್ಕಾಗಿ ಏನಾದರೂ ಮಾಡು. ಅದು ಹೇಗಿರಬೇಕು ಅಂದರೆ ಪ್ರತಾಪ್ ಕಣ್ಣಿಗೆ ನಿನ್ನನ್ನು ಬಿಟ್ಟು ಬೇರೆ ಯಾರೂ ಕಾಣಬಾರ್ದು. ಐ ನೋ ಬಿಂದ್ಯಾ, ನೀನು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು. ಒಂದು ವೇಳೆ ನಿಂಗೆ ಇದೆಲ್ಲ ಮಾಡೋದು ಅಸಾಧ್ಯ ಅಂತಾದರೆ ಪಾರು ಏನು ಮಾಡ್ತಿದ್ದಾಳೋ ಅದನ್ನೇ ಮಾಡಿ ತೋರಿಸು. ಎಸ್ ಬಿಂದ್ಯ, ಅದನ್ನೇ ಅಚ್ಚುಕಟ್ಟಾಗಿ ಮಾಡಿ ತೋರಿಸು, ಆಗೆಲ್ಲ ಸರಿ ಹೋಗುತ್ತೆ. ನಾನು ಹೇಳಿದ ಅರ್ಥ ಆಯ್ತಲ್ವಾ? ನಿನ್ನ ತಲೆಗೆ ಸರಿಯಾಗಿ ಹೋಯ್ತು ತಾನೆ? ನೆನಪಲ್ಲಿ ಇಟ್ಕೋ ಬಿಂದ್ಯ, ನಮಗ್ ಬೇಕು ಅನ್ಸಿದ್ದನ್ನ ಪಡೆಯೋದಕ್ಕೆ ನಮ್ಮಲ್ಲೊಂದು ಹಠ ಇರಲೇಬೇಕು. ಅದಕ್ಕೆ ಎಂಥ ಬೆಲೆ ಕೊಟ್ಟಾದರೂ ಸರಿ ಅದನ್ನು ತಗೊಂಡೇ ತಗೊಳ್ತೀವಿ ಅನ್ನೋ ಕೆಚ್ಚಿರಬೇಕು. ಅದನ್ನು ಕೆಲವರು ಹುಚ್ಚು ಅಂತಾರೆ, ಆದರೆ ನೀನು ಅದಕ್ಕೆ ತಲೆ ಕೆಡಿಸ್ಕೋಬೇಡ. ಏನು ಮಾಡಬೇಕಂತಿದೆಯೋ ಅದನ್ನ ಪರ್ಫೆಕ್ಟಾಗಿ ಯೋಚನೆ ಮಾಡಿ ಪ್ಲ್ಯಾನ್ ಮಾಡಿ ಮಾಡು. ನಿನ್ನ ಜೊತೆ ನಾನಿದ್ದೀನಿ, ಅರ್ಥ ಆಯ್ತಾ? ಗುಡ್, ಈಗ ಬೇಗ ರೆಡಿಯಾಗಿ ಹೊರಗಡೆ ಬಾ. ಇಂಥ ಟೈಮಲ್ಲಿ ನೀನು ಒಳಗೆ ಇದ್ರೆ ಆ ಪಾರು ತಾನು ಗೆದ್ದೆ ಅಂತ ಮೆರಿತಾಳೆ. ಅಂಡರ್ಸ್ಟ್ಯಾಂಡ್? ಸೋತೆ ಇಲ್ಲ ಅನ್ನೋ ಹಾಗೆ ಕಾನ್ಫಿಡೆಂಟಾಗಿ ರೆಡಿಯಾಗಿ ಬಾ. ಹೋರಾಟ ಇನ್ನೂ ಮುಗ್ದಿಲ್ಲ ಬಿಂದ್ಯಾ.
ನಾನು ಕಾಯ್ತಾ ಇರ್ತೀನಿ.